ಸರ್ ಸರ್ ಶುಭೋದಯ ಶುಭೋದಯ ಅಹೋರಾತ್ರರಿಗೆ ಶುಭೋದಯ. ಯಾರು ನೀನ? ನನ್ನ ಹೆಸರು ವ್ಯಾಸರಾಜ ಅಂತ. ಸರ್ ಇವಾಗ ನೋಡ್ತಾ ಇದ್ದೆ ಸರ್. ಹೌದಾ? ಆದ್ರೆ ಇವನು ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಡಿಸ್ಟರ್ಬ್ ಮಾಡ್ಬೇಡ, ಇಡು. ಸರ್ 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 ಒಂದ್ ನಿಮಿಷ, ಒಂದೇ ನಿಮಿಷ, ಒಂದೇ ಒಂದ್ ಕ್ವಶನ್ ಅಷ್ಟೇ, ಜಾಸ್ತಿ ಇಲ್ಲ. ನಾನೀ ನನ್ ಬಗ್ಗೆ ಕೇಳಲ್ಲ, ನಿಮ್ ಬಗ್ಗೆನೆ ಕೇಳ್ತೀನಿ. ಅಲ್ಲ, ಹೋರಾಟ ಮಾಡೋನ ಹತ್ರ ಹೋಗ್ಬಿಟ್ಟು ನಿಮ್ ಬಗ್ಗೆ ನಮ್ ಬಗ್ಗೆ ಏನೋ ಭೇದ ಇದೆಯೋ? ಇಡೋ ಫೋನ್, ಇದು ಸಮಯ ಅಲ್ಲ. ಒಂದೇ ನಿಮಿಷ ಸರ್, ದಯವಿಟ್ಟು. ನೀವು ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದಾಗ ಎತ್ತಿದ್ದೀರಾ, ಅದೇ ಮನಸ್ಸಿಗೆ ಬಹಳ ಖುಷಿ. ಎಲ್ಲಾರ್ಗು ಬೈದಿದ್ದೀರಾ, ಎಷ್ಟಿ ಕಾಲ್ ಮಾಡ್ತಿರೋ, ಎಷ್ಟಿ ಕಾಲ್ ಮಾಡ್ತಿರೋ ಅಂತ. ನಾನು ಫಸ್ಟ್ ಟೈಮ್ ಮಾಡಿದೀನಿ, ಎತ್ತಿದ್ದೀರಾ, ತುಂಬಾ ಖುಷಿ ಆಗ್ತದೆ ಸರ್. ಸರ್ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ತಮಕರಗಲು ಗೌತಮರಾಗೋಣ ಅಂತ ಒಂದು ಸ್ಟೇಟಸ್ ಹಾಕಿದ್ದೀರಾ. ತಮಕರಗಲು ಗೌತಮರಾಗೋಣ. ತಮ ಅಂದ್ರೆ ಏನು ಸರ್? ತಮಸ್ಸು ಅಂದ್ರೆ ಕತ್ತಲು ಅಂತನಾ? ಕತ್ತಲು, ಕುಂಬೇತನ, ಅರಿವೈರಿಗಳಿಗೆ ದಾಸನಾಗುವುದು. ಹೌದು. ಬೇಕು ಕೇಳ, ಪ್ರಾಣ ತಿನ್ಬಿಡ. ಇಲ್ಲ ಇಲ್ಲ, ಕೇಳೋದಕ್ಕೆ ಅದೊಂದು ಕ್ವಶನ್ ಸರ್. ಅದಕ್ಕೆ ಗೌತಮ ಅಂದ್ರೆ ಕತ್ತಲ, ಕತ್ತಲು ಗೌತಮ ಅನ್ನೋ ಹೆಸರೇ ಅದು. ಗೌತಮ ಅಂದ್ರೆ ತಮವನ್ನು ಗೆದ್ದವನು ಅಂತ. ಅಂದ್ರೆ ಕತ್ತಲನ್ನು, ಗೌ ಅಂದ್ರೆ, ಗೋ ಅಂದ್ರೆ ದೊಡ್ಡದು, ಆರು ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಗೌತಮ. ಆರು ಇಂದ್ರಿಯಗಳನ್ನ. ಏಯ್ ಅವಲೇ, ಅವಾಗಿಂದ ಮೊದ್ಲೇ ನಿನ್ ಫೋನ್ ಮಾಡಿರೋದು ರಾಂಗ್ ಟೈಮ್. ಒಂದು ಯಾವ್ದೋ ಒಂದು ಸಾಮಾಜಿಕ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದೆ. ಮತ್ತೆ ಮತ್ತೆ ಮಾತಾಡ್ತೀಯ ನೀನು? ಇಲ್ಲ ಇಲ್ಲ ಸರ್, ಹೇಳಿ ಸರ್. ಆರು ವೈರಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಗೌತಮ. ಆರು ವೈರಿಗಳ ಅಧೀನಕ್ಕೆ ಸಿಕ್ಕವನು ಇಂದ್ರ. ಆರು ಇಂದ್ರಿಯಗಳು ಅಂತ, ಆರು ಇಂದ್ರಿಯಗಳ ಅಧೀನಕ್ಕೆ ಸಿಕ್ಕವನು ಇಂದ್ರ. ಆರು ಇಂದ್ರಿಯಗಳನ್ನ ಗೆದ್ದವನು ಗೌತಮ. ಆ ಗೌತಮನ ಪತ್ನಿ ಹಲ ಕಾಣದ ಅಹಲ್ಯ. ಹಲ ಅಂದ್ರೆ ನೇಗಿಲು ಅಂತ ಅರ್ಥ. ಅಹಲ್ಯ ಅಂದ್ರೆ ಮನುಷ್ಯ ರೂಪಿಯಲ್ಲ. ಗೌತಮನಿಗೆ ದಕ್ಷಿಣ ಭಾರತವನ್ನೆಲ್ಲ ಬಿಟ್ಟು ಕೊಡುತ್ತಾರೆ ದೇವರು. ದಕ್ಷಿಣ ಭಾರತ ಅಂದ್ರೆ ಅಯೋಧ್ಯೆಯಿಂದ ಕೆಳಗಿರೋ ಭಾರತ ಎಲ್ಲ ಗೌತಮರದು. ಆ ಭಾರತದ ಪತಿ ಗೌತಮ. ಅದು ಹಲ ಬಿಡುವ ಸೂರ್ಯ ಕಿರಣವನ್ನು ಕಂಡಿರಲಿಲ್ಲ. ಸೂರ್ಯ ಕಿರಣ ನೆಲ ಮುಟ್ಟಲು ಬಿಡುತ್ತಿರಲಿಲ್ಲ ಎಲೆಗಳು, ಅಷ್ಟು ದಟ್ಟವಾದ ಕಾನನ ಅದು, ದಂಡಕ. ಅದನ್ನೇ ದಂಡಕಾರಣ್ಯ ಅಂತನೂ ಅಂತಾರೆ. ಆ ಕಾಡಿಗೆ ಹೆಜ್ಜೆ ಇಡುವ ಅಂದ್ರೆ ನೇಪಾಳ ಎಲ್ಲ ಅದೇ. ಅಯೋಧ್ಯೆ ಬಿಟ್ಟು ಮಿಕ್ಕಿರೋದೆಲ್ಲ ಗೌತಮರ ನಾಡು. ಹೀಗೆ ಅದು ಇಂದ್ರ ಅಂದ್ರೆ ನೇಗಿಲು ಅಂದ್ರೆ ಅವನು ಪರ ನೇಗಿಲು. ನೀವ್ ಹೇಗೆ ಪಕ್ಕದ ಜಮೀನನ್ನ ಉತ್ತರೆ, ಅದು ತಪ್ಪ ಅಲ್ವಾ? ತಪ್ಪು ಸರ್, ಖಂಡಿತ ತಪ್ಪು. ಹಾಗೆ ಇಂದ್ರ ಕದ್ದು ಬರ್ತಾನೆ ಗೌತಮರ ಜಾಗಕ್ಕೆ. ಗೌತಮ ತಮವನ್ನ ಹಿಡಿತದಲ್ಲಿ ಇಟ್ಕೊಂಡವನು. ಇಂದ್ರಿಯ ನಿಗ್ರಹ ಇಲ್ಲದ ಇಂದ್ರ ಗೌತಮರಿಲ್ಲದ ಸಮಯದಲ್ಲಿ ಭೂಮಿಯ ಸಂಟೆಗೆ ಬರ್ತಾನೆ. ಆಗ ಗೌತಮರು ಇಂದ್ರನಿಗೆ ಮೈಯೆಲ್ಲ ಕಣ್ಣಾಗ್ಲಿ ಅಂತ ಶಾಪ ಕೊಡ್ತಾನೆ. ಅಂದ್ರೆ ಈ ತಪ್ಪು ಮಾಡುವವನಿಗೆ ಮೈಯೆಲ್ಲ ಕಣ್ಣು ಅಂತ. ಆ ಶಾಪ ಕೊಟ್ಟು ಅಹಲ್ಯಗೆ ಕಲ್ಲಾಗು ಅಂತ ಹೇಳ್ತಾನೆ. ಅಂದ್ರೆ ಇನ್ನು ನಿನ್ನ ಯಾರು ಉಳಕ್ಕಾಗದಷ್ಟು ಗಟ್ಟಿಯಾಗು ಅಂತ. ಆ ಕಲ್ಲನ್ನ ರಾಮ ಮೆಟ್ಟಿದಾಗ, ಮೆಟ್ಟಿ ನಿಂತರೆ ಕಾಮ, ಮೆಟ್ಟಿ ನಿಂತರೆ ಕಾಮ ಮುಟ್ಟುವನು ರಾಮ ಅಂತ. ಮೆಟ್ಟಿ ನಿಂತರೆ ಕಾಮ ಮುಟ್ಟುವನು ರಾಮ ಅಂತ. ಅಂದ್ರೆ ಹಲ ಮುಟ್ಟದ ಅಹಲ್ಯೆ ರಾಮಪಾದ ಸೋಕಲು ಗೌತಮಿಯಾದಳು. ಅಂದ್ರೆ ಆ ಹಲ ಮುಟ್ಟದ ಅಹಲ್ಯೆಗೆ ರಾಮ ಪಾದ ಇಟ್ಟ ತಕ್ಷಣ ಹಲ ಮುಟ್ಟುವಂತಾದಳು. ಗೌತಮ ಪ್ರೀತನಾದ ರಾಮ ಅಹಲ್ಯಗೆ ಮಗನಾಗಿ ಮುಟ್ಟಿದ. ಅಂತ ಪವಿತ್ರ ಕಣ ಗೌತಮ ಅಂದ್ರೆ. ಆ ಅಹಲ್ಯೆ, ಹಲ ಮುಟ್ಟದ ಅಹಲ್ಯೆ ಗೌತಮಿಯಾದಳು. ಇವತ್ತು ನಮ್ಮ ಜನ್ಮಭೂಮಿಯಾಗಿದ್ದಾಳೆ. ಏನ್ ಹೇಳಿ ಇವಾಗ? ಅದಕ್ಕೋಸ್ಕರ ತಮ ಕರಗಲು ಗೌತಮರಾಗೋಣ, ಅದಕ್ಕೆ ಕೇಳಕ್ಕೋಸ್ಕರ ಫೋನ್ ಮಾಡಿದೆ ಸರ್. ಅದರ ಅರ್ಥ ಏನು ಅಂತ ಅಷ್ಟೇ ಸರ್. ಅದೇನೋ ಅಂತಾರೆ, ಕರ್ಣ ಯುದ್ಧದಲ್ಲಿ ನಿರತರಾಗಿರ್ಬೇಕಾದ್ರೆ ಜನ ಬಂದು
ಒಂದ್ ನಿಮಿಷ ಕರ್ಣ, ಬಾಣ ಬಿಡ್ಬೇಡ ಕರ್ಣ, ನನಗೊಂದು ದಾನ ಕೊಡು ಕರ್ಣ ಅಂತ ಕೇಳಿದಕ್ಕೆ ಕರ್ಣ ಸುತ್ತೋಗಿದ್ದು. ಸರ್ ಅದೊಂದು ಪ್ರಶ್ನೆ ಇದೆ, ನಿಮ್ಮ ಪ್ರಶ್ನೆ ಒದ್ದಾಡ್ತೀನಿ ಕತ್ತೆ. ನೀನು ಪ್ರಶ್ನೆ ನುಂಗಬೇಕು ಅಂತ ಹೇಳ್ತಲ್ವಾ ಸರ್, ಅಷ್ಟೊತ್ತಿಂದ ನಂಗೆ ತಾಳ್ಮೆ ಆಗಿ ಉತ್ತರ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು. ಇದು ಕರ್ಣದ ಬಗ್ಗೆ ಒಂದ್ ಪ್ರಶ್ನೆ ಇದೆ. ಕರ್ಣ ಅಂದ್ರೆ ಇವಾಗ ನೀವೇ ಕರ್ಣ. ಏ ನಾನೇನ್ ಕರ್ಣ ಅಲ್ಲ, ಏ ನಾನ್ ಕರ್ಣ ಅಲ್ಲ, ಒದ್ದಾಕ್ಬಿಡ್ತೀನಿ ನಿನ್ಗೆ ಕರ್ಣ. ನಾನೆಲ್ಲಿ ಆ ಕರ್ಣನ, ನಾವೆಲ್ಲ ಲೆವೆಲ್ಗೆಲ್ಲ ಇಲ್ಲ, ನಾವೆಲ್ಲ ಇನ್ನು ತಮ್ಮನೇ ಕರಗಿಲ್ಲ. ಯುದ್ಧ ಸರ್, ಅಷ್ಟು ಜನ ಯುದ್ಧ ಅಹೋರಾತ್ರ ಎಷ್ಟು ಜನಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ತಾರಲ್ಲ, ಆ ಶಕ್ತಿ ಹೇಗ್ ಬಂತು? ತಾಳ್ಮೆನೆ ಇಲ್ವಲ್ಲ ಕತ್ತೆ, ನಿಮಗೆ ಇವಾಗ ಬೈದ್ನಲ್ಲಪ್ಪ. ಸರ್ ಬೈದ್ ಹೇಳದವ್ರು ಬುದ್ಧಿ ಏನೋ ಬುದ್ಧಿ ಹೇಳದಂಗೆ ಅಂತ ಬೈದ್ ಹೇಳಿದ್ರೆ, ಮುದ್ದು ಮಾಡಿದವರು ಕೆಟ್ಟದ ಹೇಳ್ಕೊಟ್ಟಂಗೆ ಅಂತ ಹಂಗೆ ಆತರ. ನೀವ್ ಅಷ್ಟು ಜನಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ತಿರಲ್ಲ ಸರ್, ಅದೇ ಬಹಳ ಖುಷಿಯಾಗಿರೋ ವಿಚಾರ. ನೀ ಹೇಳ್ಬೋದು, ನೀನೊಂದು ಪ್ರಶ್ನೆ ಕೇಳಲಿಲ್ಲ ಕತ್ತೆ. ನೀನು ಬೇಕಾಗಿಲ್ಲ ನಿಮ್ಗೆ. ಗೌತಮರು ಶ್ರಾಪ ಕೊಡುತ್ತಾರೆ ಅಂದ್ರೆ ಕೋಪ ಬಂದಿದೆ ಅಂತ ಅರ್ಥ. ಅಂತವ್ರು ತಮ ಎಲ್ಲಿ ಕರಗಿದೆ ಅವರಿಗೆ ಅಂದ್ರೆ, ಇಂದ್ರಿಯಗಳಲ್ಲಿ ನಿಗ್ರಹದಲ್ಲಿದೆ. ಇಂದ್ರಿಯಗಳು ಅಂದ್ರೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ತಡೆಯುವಂತ ಇಂದ್ರಿಯಗಳು. ಅಂತ ವ್ಯಕ್ತಿಗೆ ಕೋಪ ಹೆಂಗ್ ಬಂತು ಅಂತ ನೀನ್ ಹೇಳ್ಬೋದು. ಅದನ್ನೇ ಸಾತ್ವಿಕ ಕೋಪ ಅಂತಾರೆ. ಇವಾಗ ಅಹೋರಾತ್ರ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಹೆಂಗ್ ಹೇಳು, ಬಾಯಿಂದ. ಒಂದ್ ವೇಳೆ ಅಹೋರಾತ್ರ ಹೃದಯದಿಂದ ಕೋಪ ಮಾಡ್ಕೊಂಡ್ರೆ ನೀವೆಲ್ಲ ನಿಂತನೆ ಮಾಡಕ್ ಶುರು ಮಾಡ್ತೀರಿ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡ್ರು ಜನ ಫೋನ್ ಮಾಡ್ತಾ ಇದಾರೆ ಅಂದ್ರೆ, ನಾನು ಹೃದಯದಿಂದ ತಗೊಳ್ತಾ ಇಲ್ಲ ಕೋಪನ, ಬಾಯಿಂದ. ಯಾಕಂದ್ರೆ ನಿಮ್ಮನ್ನ ದೂರ ಇಡಬೇಕು. ನೀವು ದೂರ ಹೋದ್ರೆ ಸಾಕು, ನನಗೆ ಎಷ್ಟೋ ಕೆಲಸ ಮಾಡಬಹುದು. ಆದ್ರಿಂದ ಹೋಗಲ್ಲೇ. ಏಯ್ ನೋಡ, ಒದ್ದಾಕ್ಬಿಡ್ತ ನಿನ್ಗೆ ಅರ್ಥ. ಮಧ್ಯದಲ್ಲಿ ಬಲೆ ಮಾತಾಡ್ತೀಯ ನೀನು, ಪಾಪ ನಿಮ್ ಪತ್ನಿ ಹೆಂಗೋ ಸಹಿಸ್ಕೋತಾರ ನಿನ್ನ. ಮಧ್ಯ ಮಾತಾಡ್ಬಿಡ ಹುಡುಗ ಸರ್, ನನಗೆ 20 ವರ್ಷ. ಅದಕ್ಕೆ ಹೇಳಿದ್ದು ಪತ್ನಿ ಬರಕ್ ಮೊದ್ಲು ಚೇಂಜ್ ಆಗೋ. ನೀನು ಈ ರೀತಿ ಮಧ್ಯದಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಹೇಳ್ತಾಯಿನಿ. ಸರಿ, ಇವಾಗ ಗೌತಮರ ವಿಚಾರ ಅಂದ್ರೆ ಇಂದ್ರಿಯ ನಿಗ್ರಹ ಅಂದ್ರೆ, ಇಂದ್ರಿಯ ನಿಗ್ರಹ ಅಂದ್ರೆ ತಡೆಯುವುದು ಇಂದ್ರಿಯ ನಿಗ್ರಹ. ತೊಂದರೆ ಆಗದಂತೆ ಮಾಡುವುದು ಇಂದ್ರಿಯ. ರಾಮನಷ್ಟು ಇಂದ್ರಿಯ ನಿಗ್ರಹ ಗೌತಮರು ಮಾಡಿಲ್ಲ. 14 ವರ್ಷ ಮಕ್ಕಳಾಗ್ಲಿಲ್ಲ. ಯಾಕೆ? ಇಂದ್ರಿಯ ನಿಗ್ರಹ ಅದು. ಅದೇ ರಾಮ ಸಗರ್ನ ಮೇಲೆ ಬ್ರಹ್ಮಾಸ್ತ್ರ ಎತ್ತು ಬಿಡ್ತಾನೆ. ದಾರಿ ಬಿಡ್ತೀಯಾ ಇಲ್ವಾ ಅಂತ. ಅದೇ ರಾಮನ ಪೂಜೆ ಮಾಡಿರೋ ಮಹಾತ್ಮ ಗಾಂಧಿ ಬ್ರಿಟಿಷರ ಮುಂದೆ ಅಹಿಂಸೆ ಅಂತ ಕೂತ್ಕೊಂಡ್ರು. ಮತ್ತೆ ತನ್ನ ಗುರು ರಾಮ ಅಹಿಂಸೆ ಅಂತ ರಾವಣನ ಎದುರುಗಡೆ ಕೂತ್ಕೊಳ್ಳಿಲ್ವಲ್ಲ ಸೀತೆ ಕೊಡು ಅಂತ. ಅಂದ್ರೆ ಅದೇ ರಾಮ ರಾವಣನನ್ನ ಚೆಂಡಾಡ್ತಾನೆ. ಆದ್ರೆ ರಾವಣ ಬಿದ್ದು ಸತ್ತಾಗ ಆತನ ಕಾಲಿಗೆ ನಮಸ್ಕರಿಸುತ್ತಾನೆ. ತನ್ನ ಪತ್ನಿಯನ್ನ ಅಪಹರಿಸಿದ ಅನ್ನುವುದನ್ನೆಲ್ಲ ಮರೆತಿರ್ತಾನೆ. ಅದು ಗೌತಮ ಅಂದ್ರೆ, ಅದು ತಮ. ಆ ಎತ್ತರಕ್ಕೆ ಬೆಳಿಬೇಕು ನಾವು. ಖಂಡಿತ ಸರ್. ಆದ್ರಿಂದ ನೀವು ಕೈಲಾದ್ರೆ ಹೆಣ್ಣ ನಿಂದನೆಯ ಸ್ವಚ್ಛ ಭಾರತ ಮಾಡ್ತಾ ಇರೋ ಅಹೋರಾತ್ರನಿಗೆ ಕೈ ದೂರದಿಂದ ನಿಮ್ ನಿಮ್ ಏರಿಯಾದಲ್ಲಿ ಹೆಣ್ಣ ನಿಂದಕರನ್ನ ಮಟ್ಟ ಹಾಕಿ. ಯಾವ ರೀತಿ ಹೆಣ್ಣ ನಿಂದಕ ಹೆಣ್ಣ ನಿಂದನೆ ಮಾಡಿದಾಗ ಪ್ರತಿ ನಿಂದೆ ನೀನು ಮಾಡಿದ್ರೆ ನೀನು ಹೆಣ್ಣ ನಿಂದಕ ಆಗ್ತೀಯ. ಅದು ನಿನ್ನ ಹೃದಯದ ಬೇರುಗಳಿಂದ ಕಿತ್ತು ಬಿಸಾಕು. ಶತ್ರುವಿನ ಹೆಣ್ಣಿಗೂ ಆಶ್ರಯ ಕೊಡು. ಆದ್ರೆ ನೀನು ಮಾಡ್ಬೇಕಾಗಿರೋದಿಷ್ಟೇ, ಅವನನ್ನ ಹೆಣ್ಣ ನಿಂದಕ ಹೆಣ್ಣ ನಿಂದಕ ಅಂತ ಅವನಿಗೆ ಹೆಸರಿಡು. ಅವನು ರಡಿಲ್ಲ, ಏ ಹೆಣ್ಣ ನಿಂದಕ ಇಲ್ಲಿ ಬಾರೋ ಅಂತ ಕರಿ. ಅವನು ತಾನು ಹೆಣ್ಣ ನಿಂದನೆ ಬಿಡುವವರೆಗೂ ಅವನನ್ನು ಹೆಣ್ಣ ನಿಂದಕ ಅನ್ನೋ ಅಗೌರವ ಪ್ರದಾನ ಮಾಡು. ಇದೊಂದೇ, ಅವನು 10 ಹಲವು ಹುಡುಕಬೇಕಾಗತ್ತೆ ಹೆಣ್ಣ ನಿಂದನೆಗಳು. ನಿನಗೆ ಮಾತ್ರ ಒಂದೇ ಪದ ಯಾವಾಗ್ಲೂ ಬಯಲು ಹೆಣ್ಣ ನಿಂದಕ ಅಂತ. ಹೆಣ್ಣ ನಿಂದಕ ಯುದ್ಧ ಮಾಡಲು ಅನರ್ಹ. ಯಾಕೇಳು, ಹೆಣ್ಣ ನಿಂದಕ ಯುದ್ಧ ಮಾಡಿದ್ರೆ ನಾವು ಆಯುಧ ಬಿಟ್ಬಿಟ್ಟು ಹೊಡ್ಕ ಹೋಗಲೇ ಅನ್ಬೇಕಂತೆ. ಯಾಕೇಳು, ಯಾಕೆಂದ್ರೆ ಹೆಣ್ಣ ನಿಂದಕನನ್ನ ಈ ಜಗತ್ತಲ್ಲಿ ಕ್ಷಮೆ ಮಾಡುವ ಒಂದು ಶಕ್ತಿ ಹೊಂದಿದ್ರೆ ಅದು ಹೆಣ್ಣು ಮಾತ್ರ. ಆ ಹೆಣ್ಣಿನ ಕ್ಷಮೆಗೆ ಗುರಿಯಾದವನು ನಿನ್ನ ಮುಂದೆ ನಿಲ್ಲಲು ಅನರ್ಹ. ಅವನು ಅವನ ಜೀವನವೇ ಒಂದು ಅಸಹ್ಯ.
ಅವನು ಯುದ್ಧಕ್ಕೆ ಬದ್ಧನೇ ಅಲ್ಲ, ಚಾಲೆಂಜ್ ಮಾಡಿ ಕರೆದ್ರು ಅಥೂ ಅಂತ ಹೇಳ್ಬೇಕು ಅವನ್ನ. ನೀನು ಅಯೋಗ್ಯ, ನೀನು ರಣರಂಗಕ್ಕೆ ಕಬಡ್ಡಿ ಗ್ರೌಂಡ್ ಗೆ ಒಳಗೆ ಬರಕ್ಕೂ ಯೋಗ್ಯ ಅಲ್ಲ ಅಂತ ಹೇಳ್ಬೇಕು ಅವನ್ನ. ಇವೆಲ್ಲ ಕಲ್ತ್ಕೊಳ್ರು ತೂ, ಏನ್ರ ನೀವು ಏನ್ರ ನೀವು ಪ್ರಶ್ನೆ ಮಾಡ್ಬೇಡ ಅಂದ್ರೆ ಮಾಡ್ತೀರಿ, ಗುರು ಅನ್ಬೇಡ ಅಂದ್ರೆ ಅಂತೀರಿ, ಅವ್ರ ಹತ್ರ ಅನ್ರು ಅಂದ್ರೆ ಅನ್ನಲ್ಲ, ಏನ್ರ ಮಾಡೋದು ನಿಮ್ಗೆ, ಎಂತ ಬದುಕು ನಿಮ್ದೆಲ್ಲ. ಇನ್ನ ಬಹಳ ಖುಷಿ ಆಯ್ತು, ಇನ್ನೊಂದ್ 6 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ, ಅವಾಗ ಇನ್ನೊಂದು ಪ್ರಶ್ನೆ ಹುಡುಕಿರ್ತೀನಿ, ಈ ಪ್ರಶ್ನೆಗಂತೂ ಇವಾಗ ಸೊಲ್ಯೂಷನ್ ಸಿಕ್ತು. 6 ತಿಂಗಳ ಮೇಲೆ ನಂಬಿಕೆ ಇದೆ ನಿನಗೆ? ನಾನು ಹಾಗಾದ್ರೆ ಅಂದ್ರೆ 6 ತಿಂಗಳ ಮೇಲೆ ನೀನ್ ಮಾಡುವ ಕೆಲಸದ ಮೇಲೆ ನಂಬಿಕೆ ಇದೆ. 6 ತಿಂಗಳು ಅಂದ್ರೆ ನನಗೊಂದು ನೆನಪಾಯ್ತು, ಹೈದರಾಬಾದ್ ಝೂಗೆ ನನ್ ಚಿಕ್ಕ ಹುಡುಗ ಆಗಿದ್ದಾಗ ನಮ್ ತಾತ ಕರ್ಕೊಂಡೋಗಿದ್ರು. ಅಲ್ಲಿ ನಮ್ ಜೊತೆ ಬಂದವರೆಲ್ಲ ಒಂದು ಆನೆ ಅಂಬಾರಿ ಇತ್ತು, ಅದ್ರ ಮೇಲೆ ಜನ ಎಲ್ಲ ಪ್ರಯಾಣ ಮಾಡ್ತಿದ್ರೆ ನಾ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ವಿ, ಬಾಲದಲ್ಲಿ ಹೊಡ್ಕೋತಾ ಇರುತ್ತೆ. ಹೌದು, ಅವನ್ ಯಾರೋ ಹೊಡೆದ ತಕ್ಷಣ ಅದು ಬಾಲದಲ್ಲಿ ಹಿಂಗ್ ಹೊಡೀತು, ಅವಾಗ ಅವನ್ ಕೈ ಊದ್ಕೊಂಡ್ಬಿಡ್ತು ಆ ಬಾಲದ ಹೊಡೆತಕ್ಕೆ. ಆದ್ರೆ ಅದು ಅವನ್ ಕೈ ಹಾಕಿದ್ದಕ್ಕೂ ಹೊಡೆದಿದ್ದಲ್ಲ ಅದು ಬಾಲದಲ್ಲಿ. ಅವಾಗ ಮಾವುತ ನನಗೆ ಕೇಳಿದ್ವಿ, ಏನೋ ಬಾಲದಲ್ಲಿ ಹೊಡೆದ್ರೇನೆ ಇಷ್ಟ ಏಟ್ ಬೀಳುತ್ತೆ, ನಿನ್ ಸೊಂಡನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದೀಯಾ ಯಾರೋ ಕೇಳಿದ್ರು. ಆಗ ಅವನ್ ಹೇಳ್ದ, ಅಷ್ಟೇ ಸ್ವಾಮಿ, ನಮ್ ಬದುಕು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ನಾಳೆ ಇರ್ತೀವ ಇಲ್ಲೋ ಗೊತ್ತಿಲ್ಲ, ತುಂಬಾ ಡೇಂಜರಸ್ ಇದೆ ಲೈಫು ಅಂತ ಹೇಳ್ದ ಅವನು. ಆಗ ನೀನ್ ಯಾಕೋ ಮತ್ತೆ ಆನೇನ ಹೊಡಿತಾನೆ ಇರ್ತೀಯ ಅಂತ ಕೇಳಿದ್ರು ಅವನ್ನ. ಅವನು ಹೊಡಿತಾನೆ ಇರ್ತಾನೆ ಅಂಕುಶದಲ್ಲಿ, ಹಿಂಗ್ ಚುಚ್ಚುತ್ತಾನೆ ಇರ್ತಾನೆ, ಯಾಕೋ ಸುಮ್ ಸುಮ್ನೆ ಚುಚ್ತೀಯ ಅಂತ ಬೈದ್ರು ನಮ್ ತಾತ. ಏನೂ ಮಾಡಲ್ವಲ್ಲ, ನೀನ್ ಚುಚ್ಚಿದ್ದಕ್ಕೆ ಅವನ್ ಕೈಗೆ ಬಿತ್ತೇಟು. ಅವನ್ ಹೇಳ್ದ, ಇಲ್ಲ ಸ್ವಾಮಿ, ನಾನ್ ಚುಚ್ಚಿದ್ದಕ್ಕಲ್ಲ, ಅವನ್ ಕೈಗೆ ಬಿದ್ದಿದ್ದೇಟು, ನಮ್ ತಾತ ಹೇಳ್ಕೊಟ್ಟಿದ್ರು ಆನೆಗೆ ಹೊಡಿತಾನೇ ಇರು ಅವಾಗವಾಗ ಅಂತ. ಅದಕ್ಕೆ ನಾನು ಯಾಕೆ ಅಂತ ಕೇಳಿದೆ, ನೋಡ ನೀನ್ ಹೊಡೆದ 6 ತಿಂಗಳಿಗೆ ಅದಕ್ಕೆ ನೋವಾಗತ್ತೆ, ನಿನ್ಗೆ 6 ತಿಂಗಳಾದ್ಮೇಲೆ ನಿನ್ಗೆ ಆ ಹೊಡೆತ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿದಂತ. ಅಂದ್ರೆ ಅಂತ ಬಲಿಷ್ಠವಾದ ಆನೆಗೆ 6 ತಿಂಗಳಾದ್ಮೇಲೆ ಹೊಡೆದಿರೋದು ಪರಿಣಾಮಕ್ಕೆ ಬರುತ್ತೆ ಅಂದ್ರೆ, ಹುಟ್ಟದಾಗಿಂದ ಕೆಲಸ ಮಾಡಿ 20 ವರ್ಷ ಆದ್ರೂ ಇನ್ನ ಏನು ಪರಿಣಾಮ ಬಂದಿಲ್ಲ, ಇನ್ನೊಂದ್ 6 ತಿಂಗಳಲ್ಲಿ ಅಹೋರಾತ್ರದಿಂದ ಮಾತಾಡಿದ ನಮ್ ಖುಷಿ ಆಗ್ಬೋದು ಅಂತ ಅನ್ಕೊಂಡೆ ಸರ್. ಅಷ್ಟೇ, 6 ತಿಂಗಳ ಮೇಲೆ ನಂಬಿಕೆ ಮಾಡ್ಬೇಕಷ್ಟೇ ವಿನಃ ಮಾಡ್ತೀನಿ 6 ತಿಂಗಳಾದ್ಮೇಲೆ ಅಂತ ಹೇಳ್ಬಾರ್ದು. ಓಕೆ, ಇಡು. ಖಂಡಿತ ಸರ್, ಧನ್ಯವಾದಗಳು, ನಿಮ್ ಹತ್ರ ಮಾತಾಡಿದ್ ಬಹಳ. ಇದನ್ನ ಹಾಕ್ತೀನಿ, ನನಗೆ ಯಾಕೋ ಇಷ್ಟ ಇಲ್ಲ ಸರ್. ಹೆಂಗಿದೆ ಮೈಯೆ, ಸಾಲ ಮಾಡೋರು ವಿಡಿಯೋ ಹಾಕ್ಬೇಡ ಅನ್ನೋರು ಅವ್ರ ಹತ್ರನಿಗೆ ಫೋನ್ ಮಾಡಬಾರ್ದು. ಹೆಂಗಿದೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ತೆಗೆದುಕೊಂಡು ಸ್ವಾರ್ಥಿ ನೀನು? ಯಾಕೆ ಗೊತ್ತಾ ಸರ್, ಅದಕ್ಕಲ್ಲ, ಯಾಕೆಂದ್ರೆ ಬಿಡಿ ಪರವಾಗಿಲ್ಲ ಇರ್ಲಿ, ನೀವೇನ್ ಮಾಡಿದ್ರು ಚಂದ ಅಷ್ಟೇ ಸರ್. ಏ, ಇದು ಬೇಕು ಜನಕ್ಕೆ ಇನ್ಫಾರ್ಮೇಶನ್, ಇಲ್ಲಾಂದ್ರೆ ನನಗೇನು ಟೈಮ್ ಯಾಕೆ ಕೊಡ್ಬೇಕು? 10,000 ಫೋನ್ ಅವಾಯ್ಡ್ ಮಾಡುತ್ತೆ ಈ ಕಾಲ್ ಏನಂದ್ರೆ, ಇದನ್ನ ಕೇಳಿದವ್ರು ಮತ್ತೆ ತಾವು ಕೇಳಲ್ಲ ಪ್ರಶ್ನೆ, ತಮ್ಮ ಕರಗಲು ಗೌತಮ ರಾಗೋಣ ಅಂತ ಇನ್ನೊಬ್ರು ಕೇಳೋದಿಲ್ಲ. ಖಂಡಿತ ಖಂಡಿತ ಕೇಳಿದ್ರೆ ಸರ್ ಯಾರಾದ್ರು? ಇಲ್ಲ, ನೀನೇ ಫಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಮ ಕಿತ್ತಡಿಯಲ್ಲಿ ಕೇಳಿದ್ರು, ಈ ಫೋನ್ಗಳಲ್ಲಿ ನೀನೇ ಫಸ್ಟ್. ಧನ್ಯವಾದಗಳು ಸರ್, ತುಂಬಾ ಖುಷಿ ಆಯ್ತು.